ಕುಣಗೋಳಿ ಬೇಕಪ್ಪ. ಅದೊಂದು ಪದ್ಯ ಇದೆ ಹೇಳ್ತೀನಿ. ಹಾ ಹೇಳಿ. ಆ ಎಲ್ಲ ನಿನಗ ಯಾತಕ ಬೇಕು, ಹೌದು ನಿಷ್ಠಿ ಮಾರ್ಗ ಒಂದಿದ್ರ ಸಾಕು. ಎಲ್ಲ ನಿನಗ ಯಾತಕ ಬೇಕು, ನಿಷ್ಠಿ ಮಾರ್ಗ ಒಂದಿದ್ರ ಸಾಕು. ಸರಿ ಮಾರ್ಗ ನಡಿಯಲ್ಲಿ ಬೇಕು, ಹೌದು ವ್ಯರ್ಥ ಕಾಲ ಕಳೆಯುವುದ್ಯಾಕು. ವ್ಯರ್ಥ ಮಾರ್ಗ ನಡಿಯಲ್ಲಿ ಬೇಕು, ವ್ಯರ್ಥ ಕಾಲ ಕಳೆಯುವುದ್ಯಾಕು. ಕರ್ಮದ ಗಂಟ ಹೊರಬೇಡ ಸಾಕು, ಹೌದು ಮರ್ಮ ತಿಳಿದು ನಡಿಯಲ್ಲಿ ಬೇಕು. ಕರ್ಮದ ಗಂಟ ಹೊರಬೇಡ ಸಾಕು, ಮರ್ಮ ತಿಳಿದು ನಡಿಯಲ್ಲಿ ಬೇಕು. ಹೌದು ಮಠಗಳು ಬೆಳೆಸುವುದ್ಯಾಕು, ಹೌದು ಸಂಚಾರ ಮಾಡಿ ಸಾವುವುದು ಸಾಕು. ಮಠ ಮಠಗಳ ಬೆಳೆಸುವುದ್ಯಾಕು, ಸಂಚಾರ ಮಾಡಿ ಸಾವುವುದು ಯಾಕು. ಭದ್ರ ಹೋಮ ವಿಘ್ನವು ಯಾಕು, ಸದ್ಗುರುವಿನ ಭೇಟಿಯಾದ ಸಾಕು. ಹೌದಪ್ಪ ಭದ್ರ ಹೋಮ ವಿಘ್ನವು ಯಾಕು, ಸದ್ಗುರುವಿನ ಭೇಟಿಯಾದ ಸಾಕು. ಬರಲಿ ಸನ್ಯಾಸಾದ್ರ ಸಾಧನ ಬೇಕು, ಪಾಪ ನಿಗುಂದ ಪಾದೋದ್ಕ ಬೇಕು. ಸನ್ಯಾಸಾದ್ರ ಸಾಧನ ಬೇಕು, ಪಾಪ ನಿಗುಂದ ಪಾದೋದ್ಕ ಬೇಕು. ಗುರುದೀಕ್ಷಕ ಮಹಾಮಂತ್ರ ಬೇಕು, ಮುಕ್ತನಾಗುದ ಜ್ಞಾನ ಒಂದೇ ಸಾಕು. ಹೌದು ಗುರುದೀಕ್ಷಕ ಮಹಾಮಂತ್ರ ಬೇಕು, ಮುಕ್ತನಾಗುದ ಜ್ಞಾನ ಒಂದೇ ಸಾಕು. ಬರಲಿ ನೋಡು, ಇದು ಎಲ್ಲಾನು ನನಗೆ ಬೇಕಂತ ಹೇಳ್ತಿ ಕದೇ. ಇದೆಲ್ಲ ನೋಡ್ಕೊಂಡು ಗುರಿಯನ್ನು ಹುಡುಕಾಡಿದ್ರೆ ಬರೋಬರಿ ಆತ ಹೇಳು. ಇದು ಎಲ್ಲ ಅದಕ್ಕೆ ಬೇಕು. ಹೌದು, ಆದ್ರೂ ಹೆಣ್ಣು ಹಣ್ಣು ಮಣ್ಣು ಮೆಚ್ಚಿದವರು ಜಗತ್ತಿನಲ್ಲಿ ಯಾರ್ಯಾರು ಉಳಿದಿಲ್ಲ? ಯಾರು ಉಳಿದೇ ಇಲ್ಲತ್ರಿ. ಆದ್ರೆ ಹೆಣ್ಣು ಹಣ್ಣು ಮಣ್ಣ ಯಾರು ಮನುಷ್ಯರೋ ಇವರು ಮಾತ್ರ ಮೋಕ್ಷದ ಮಾರ್ಗ ಮುಟ್ಟಿಲ್ಲ. ಇವ ಮೂರುಕ್ಕೆ ಯಾರು ಬಿಟ್ಟಾರೋ ಅವ್ರ ಮಾತ್ರ ಮೋಕ್ಷದ ಮಾರ್ಗ, ಅವ್ರ ಮಾತ್ರ ಕಡಿ ಹತ್ತಾರಿ. ಅದರಿಂದ ಪದ್ಯ ಹೇಳ್ತಕ್ಕೆ ಭಾಳ ಚಲೋ ಹೇಳ್ರಿ. ಹೆಣ್ಣು ಮಣ್ಣ ಮೆಚ್ಚೆ ಯಾರು ಉಳಿಲಿಲ್ಲ ಬಿದ್ರೋಗಾರೀಗ, ಹೌದು ಹೌದು ಬಿದ್ರೋಗಾರೀಗ. ಒಂದು ಬಳಗೆಲ್ಲ ದೂರ ಮಾಡ್ಯಾಳ ಹೇಳುದ್ಯಾರೀಗ, ಹೌದು ಬ್ರಹ್ಮಜ್ಞಾನಿಗಳು ತಪ ಬಿಟ್ಟರ ತರ್ಕಿಲ್ಲ ಯಾರೀಗ. ಮುನಿಗಳು ಬೆರಗನಾದರೋ ಬಣ್ಣದ ಶಿ
ಸೀರಿಗ ಪಾಲ್ ಮುನಿಗಳು ದರ್ಗಾಗಿ ಹೋಗ್ಯಾರ ಬಣ್ಣದ ಸೀರಿಗ ಹೊದಿ ಎಂಬ ಹೊದಿಗೇರಿಯಲ್ಲಿ ಹುಟ್ಟಿರಿ ಮದಲೀಗ ಹೌದಪ್ಪ ಹುಟ್ಟಿರಿ ಮದಲೀಗ ಸೀರೆ ಹುಟ್ಟಿ ನೀವು ಸೀದ ಮಾಡ್ತೀರಿ ಬಿಟ್ಟಿಲ್ಲ ಯಾರೀಗ ಇಲ್ಲಿಲ್ಲ ಬಿಟ್ಟಿಲ್ಲ ಸೀರೆ ಹುಟ್ಟಿ ನೀವು ಸೀದ ಮಾಡ್ತೀರಿ ಬಿಟ್ಟಿಲ್ಲ ಯಾರೀಗ ಪ್ರಾಣ ಕಳಿಕೊಂಡ ತಿಳದಿಲ್ಲ ಯಾರೀಗ ಬಲಬಲ ಕೀಚಕ ಪ್ರಾಣ ಕಳಿಕೊಂಡ ತಿಳದಿಲ್ಲ ಯಾರೀಗ ಹೌದು ತರ್ಕಿಲ್ಲ ಯಾರೀಗ ಭಸ್ಮಾಸುರ ತನ್ನ ಹಸ್ತಿದೆ ಸುಟ್ಟನ ತಿಳದಿಲ್ಲ ಯಾರೀಗ ಹೌದು ಭಸ್ಮಾಸುರ ತನ್ನ ಹಸ್ತಿದೆ ಸುಟ್ಟನ ತಿಳಿಲಿಲ್ಲ ಯಾರೀಗ ಮಾಯಾಜಾಲದಲ್ಲಿ ಮಹಾದೇವ ಶಿಲ್ಕೆಯನ್ನ ಹೇಳುವುದು ಯಾರೀಗ ಯಾರಿಗೆ ಹೇಳ್ಬೇಕು ಮಾಯಾಜಾಲದಲ್ಲಿ ಮಹಾದೇವ ಶಿಲ್ಕೆಯನ್ನ ಹೇಳುವುದು ಯಾರೀಗ ಮಹಾದೇವ ಶಿಲ್ಕೆಯನ್ನ ಹೇಳುವುದು ಯಾರೀಗ ಮಾಯಾಜಾಲದಲ್ಲಿ ಮಹಾದೇವ ಶಿಲ್ಕೆಯನ್ನ ಹೇಳುವುದು ಯಾರೀಗ ನೋಡು ಹೆಣ್ಣು ಹೊನ್ನ ಮಣ್ಣ ಮೆಚ್ಚಿದವರು ಜಗತ್ತಿನಲ್ಲಿ ಯಾರ್ಯಾರು ಯಾರೂ ಉಳಿದೇ ಇಲ್ಲಪ್ಪ ಹೆಣ್ಣು ಮೆಚ್ಚಿ ದಶಕಂಠ ರಾವಣದ ಅಂಕ ಸುಟ್ಟಿಕೊಂಡ ಹೌದು ಬಲವಳು ಕೀಸಕ್ಕೆ ಪ್ರಾಣ ಕಳಿಕೊಂಡ ಆದ್ರೆ ಭಸ್ಮಾಸುರ ತನ್ನ ಹಸ್ತಿ ತಾನೇ ಸುಟ್ಟು ತಾನೇ ಸುಟ್ಟು ಹೋದ್ರು ಹೌದಲ್ಲ ಹೊನ್ನ ಮೆಚ್ಚಿ ಸ್ವಾಮಿತ್ರ ಮಾಮನಿಗಳು ತಪಹಂಗವಾದ್ರು ಮಣ್ಣ ಮೆಚ್ಚಿ ಕೌರವರು ಪಾಂಡವರು ನಾಶವಾಗಿ ಹೋದ್ರು ಆದ್ರೂ ಹೆಣ್ಣು ಹೊನ್ನು ಮಣ್ಣು ಮೆಚ್ಚಿದವರು ಜಗತ್ತಿನಲ್ಲಿ ಯಾರ್ಯಾರು ಉಳಿದಿಲ್ಲ ಯಾರೂ ಉಳಿದಿಲ್ಲ ಖರೆ ನೀವ್ ಹೇಳೋದನ್ನು ಖರೆ ಅನ್ಸಲಿಕತ್ತು ನಮ್ದೇ ನಮಗದು ದೋಸ್ತಂದು ನಮ್ದೇ ಕಾಡಿಗೆ ಹಾಯ್ತದೆ ನೋತಿನ ಏನ ಇದು ಹೈರಾಣದಾಗದು ನೀವೆಲ್ಲ ಹೇಳವು ಅಂದ್ರೆ ಅಂದ್ರೆ ದೇವರು ಭೇಟಿ ಆಗ್ಬೇಕನ್ನ ಆಸೆ ನಮ್ದಿತ್ತು ಖರೆ ಗುರುವಿನ ಮಾಡ್ಕೊಂಡು ಇಷ್ಟೆಲ್ಲ ಮನಿ ಮಾರಿಬಿಟ್ಟು ಹಿಂಗ್ ತಿರುಗಾಡಿದ್ರೆ ದೇವ್ರ ಭೇಟಿ ನಮಗೇನು ಹರ್ಕತ್ತಾರೆ ಏನದ ಮತ್ತೇನ್ ಮಾಡ್ಬೇಕು ಬೇಡ ದೇವ್ರು ಒಂದು ಕಾಲಕ್ಕೆ ಭೇಟಿ ಆದ್ರೆ ನಮಗೆ ಮಾಡವರಿ ಏನವ ನೀ ಮಾಡಿದ್ರಿ ಏನು ಹರಗವ್ರು ನಾವು ಬಿತ್ತವ್ರು ನಾವು ಬೆಳಿತಾರವ್ರು ನಾವು ಹೌದೌ ಇದೆಲ್ಲ ನಾವು ಮಾಡಿದ್ರೆ ಆಗ್ತದಂದಾಗ ದೇವ್ರ ನೀ ಯಾಕೆ ಕುಡ್ಬೇಕು ಮಾರಾಯ ಇದೆಲ್ಲ ನೀ ಮಾಡಿದ್ರೆ ಆಗ್ತದೆ ಹೇ ಸ್ವತಃ ನಾ ಮಾಡಿದ್ರೆ ಆಗ್ತದೆ ನೀ ಮಾಡಿದ್ದೇನು ನಾ ಮಾಡಿದ ಗುರ್ತಾಗಿಲ್ಲ ಹೇಳು ಮನಮಂದ ಹಾಕ್ರಿ ಜಮೀನ್ ಖರೀದ್ ತಗೊಂಡಿನಿ 10 acres ಜಮೀನ್ ಖರೀದ್ ತಗೊಂಡಿದ್ದೆ ಹೌದು ಆ ಜಮೀನ್ ಮೊದಲಿತ್ತು ಅಲ್ಲ 10 acres ಜಮೀನ್ ಖರೀದಿ ಮಾಡ್ಕೊಂಡಿತ್ತು ಹೇಳ್ತೀ ಹೌದು ಆ ಜಮೀನ ಮೊದಲಿತ್ತು ಅಷ್ಟೇ ಹೇಳು ಈಗ ಏನ್ ನಾ ತಗೊಂಡಿನಲ್ಲ ಈಗ ಎಲ್ಲಿದೆ ಅಲ್ಲೇ ಇತ್ತು ಮೊದಲು ನೀ ತಗೊಂಡಾಗ ಈಗೂ ಅಲ್ಲೇ ಆದಿಪ್ಪ ಮೊದಲು ಅಲ್ಲೇ ಇತ್ತು ಹೌದು ಈಗೂ ಅಲ್ಲೇ ಅದ ಆ ಜಮೀನಿಗೆ ಯಾರು ಉಣ್ತಾರು ಅಲ್ಲ ಇವನ ರೊಕ್ಕ ಕಟ್ಕೊಂಡಿನಿ ನಾ ಉಳ್ಳ ಕತ್ತಿನ ಈಗ ನೀನು ಸರಿ ಹೋದ ಮೇಲೆ ನಾಳೆ ನನ್ನ ಮಕ್ಳು ಉಣ್ತಾರ ಅವ್ರು ಸತ್ತ ಮೇಲೆ ನಿಮ್ಮ ಹೊಲಾರೆ ಸಾಗಿಸು ಮಾರಾಯ ನೀ ಆದ್ರೂ ಹ ಆ ಫಲ ಎಷ್ಟೋ ಮಂದಿ ಉಂಡಾರ ಹೇ ರಗಡು ಉಂಡಾರಿಪ್ಪ ನೀನು ಸತ್ತು ಹುಟ್ಟಿ ಹುಟ್ಟಿ ಸತ್ತು ನೀನು ಎಲ್ಲೋ ಮಾತ್ರ ಹಿಮಾಲಯ ಪರ್ವತ ಬಿದ್ದಾವು ಹೌದು ಆ ಜಮೀನ ಹಿಂದೆ ಎಷ್ಟೋ ಮಂದಿ ಉಂಡಾರ ಉಂಡಾರ ನೀನು ಉಣ್ತಿ ನಿನ್ನ ಮಕ್ಕಳು ಉಣ್ತಾರ ಮೊಮ್ಮಕ್ಕಳು ಉಣ್ತಾರ ನಿಷ್ಫಲ ಆಗಿ ಹೋಗ್ತಾರೆ ಮತ್ತ ಆ ಜಮೀನು ಮಾತ್ರ ಮೊದಲಲ್ಲಿ ಈಗೂ ಅಲ್ಲಿ ಆಗಿಪ್ಪ ನಂದು ತ್ಯಾದ್ರ ಮೇಲೆ ಹೋಗ್ಲು ನಿಮ್ ಮುಂಜಾನೆ ಹೋಲಿ ನಾವು ಹಂಗೆ ಸೈಕೋತಿ ಹೋಗೋದು ಆ ಜಮೀನ್ ಏನದ ಅದು ಇಲ್ಲೇ ಇರ್ಕೋತೇ ಇರೋದು ಜಮೀನ್ ಮಾತ್ರ ಖರೀ ತಗೊಂಡಿ ನಂದು ಓದ್ತೀನಿ ಖರಿ ಆ ಜಮೀನ್ ಮಾತ್ರ ನಂದು ಆಗಂಗಿಲ್ಲ ಮತ್ತ ನೋಡಪ್ಪ ನನ್ನ ಹೆಸರಿನ ಒಂದು ಕಬ್ಜಾ ಆಗ್ತದೆ ಏನ ನಮ್ಮ ಹಿರಿಯರು ಬಯಲ್ ಜಾಗಿ ಇಟ್ಟು ಹೋಗಿದ್ರು ಹೌದು ಮನೆ ಬಹಳ ಚಂದ ಕಟ್ಸೀನ್ರಿ ಡಬಲ್ ಕಚ್ ಹೊಡ್ದನ
ಆ ಕತ್ ಹೊಡೆದ ಅವಾಗ ಈಗ ಮನಿ ಭಾಳ ಚಂದ ಕಟ್ಟಿ ನೋಡಿ ಇಲ್ಲಿ ಇರಲಿ. ಈಗ ಆ ಮನಿ ನಂದೇನ ಅದನ್ನು ಅಲ್ಲತ್ತಿರೋ ಮನಿ ನಂದು ಹೊತ್ತಿ ಹೌದು. ಆದ್ರೂ ನಿಮ್ಮ ಅಜ್ಜ ಈ ಮನಿ ನಂದಿ ಅನ್ನೋ ಬಿಟ್ಟು ಹೋಗ್ಯಾನ. ಅವನು ಹೋಗ್ಯಾನ. ನಿಮ್ ಮುತ್ತಿ ಅವ ನಂದಿ ಐತಿದ್ದ ಅವ ಬಿಟ್ಟು ಹೋಗ್ಯಾನ. ನಿಮ್ಮ ಅಪ್ಪ ನಂದೊಂದ್ ಅವ ಬಿಟ್ಟು ಹೋಗ್ಯಾನ. ಈಗ ನೀನು ನಂದೊಂದು ನೀನು ಬಿಟ್ಟು ಹೋಗ್ತಿ. ಆ ಮನಿ ಹೇಗ್ ನಿಂದಾಯ್ತ? ಆ ಮನಿ ನಂದಲ್ಲ, ಹೊಲ ನಂದಲ್ಲ, ಒಟ್ಟು ಯಾವ್ದು ನಂದ ಅಲ್ಲತ್ತಿರಿ. ಹೌದು ನೋಡು ಅಪ್ಪ, ನನ್ನ ಹಸಿರ್ಲಿ ಆಗ್ತದ ಏನ್? ಯಾಕಂದ್ರೆ ಈಗ ಅಕ್ಕಲ್ ಕೊಟ್ಟು ಮಾಲಕರು ನಮ್ಗೆ ಏನು ತಗೊಂಡ್ ಬಂದಾರ್ಲಿ. ಈಗ ಹೌದು, ಈಗ ನಂದು ತಳಿಕೆ ಅನೇ ಬೇಡತ್ ನೀವ್ ಹತ್ತಿರ. ಈಗ ಈಗ ನಂದು ಆಗ್ತದೆ ನನ್ನ ಹೆಸರಿ ಒಂದು. ಏನು ಈಗ ಏನ್ ನಿತ್ತಿಲ್ಲ, ಈ ನಿತ್ತಡ್ ಜಾಗ ನಂದು. ಈಗ ನಿತ್ತಡ್ ಜಾಗ ನಿಂದು ಎಲ್ಲಿ ಬೇಗ ನಿಂದಿರ್ತಿ? ನನ್ನ ಮನಸ್ಸಿಗೆ ಬಂದಲ್ಲಿ ತನ್ ನಿಂದಿರ್ತ ಆಗ ನಿಂದಿರ್ಕೊಡ್ದಿಲ್ಲ. ಇಲ್ಲಿ ಕ್ಯಾಶ್ ಔಟ್ ಆಗುತ್ತಾನ ಅವ್ರು ನಿಂದ್ರು ಹೋತಾರ ಹೋತಾರ ಅದನ್ನ ಸರಿಯಪ್ಪ ಆತಾರ ಸರಿಯಂಗಿಲ್ಲ. ಕುತ್ತಿಗೆ ಕೈಗೆ ದಬ್ತಾರ. ಅಯ್ಯಪ್ಪ ಸರಿಯಂಗಿಲ್ಲ ಅಂದ್ರು ಕುತ್ತಿಗೆ ಕೈ ಹಾಕಿ ನನಗೆ ದಬ್ತಾರ. ಹೌದು, ಏನು ಕುತ್ತಿಗೆ ಕೈ ಹಾಕಿ ನನಗೆ ದಬ್ತಾರಲ್ಲ, ಇದಕ್ಕೆ ದಬ್ತಾರ. ಈ ತಗೊಂಡೆ ನಾನು ಕರ್ಜಿಗೆ ಊರಿಗೆ ಹೋಗ್ತೀನಿ. ಈ ಶರೀರ ನಂದ ಅತ್ತಿಯೋ ನಿಲ್ಲೋ? ಅದು ನಿಂದಲ್ಲ. ಇಲ್ಲಿವನ ಯಾಕೆ ಹೇಳು? ವಾಯುವ ಆಪ್ತೇಜ್ ಪೃಥ್ವಿ ಆಕಾಶ ಪಂಚಮಹಾಭೂತಗಳಿಂದ ಶರೀರ ಹುಟ್ಟಿದ್ದದೆ. ಹೌದು, ವಾಮ ಮಣ್ಣಿಂದೇ ಮಣ್ಗುಡಿ ಹೋಗ್ತದೆ. ಇದ್ರೆ ಹೆಂಗ್ ನಿಂದ ಹೋಗ್ರ ನಿಮ್ ಮುಂಜಾನೆ ಹೋದಿ ಇದ್ರ ದೋಸ್ತಿನ ಒಮ್ಮ ಬಿಡುಗಡೆ ಆಗ್ತಾ ನಂಗಾಯ್ತಲ್ಲ. ಹೌದು, ಹೊಲ ನಂದಲ್ಲ, ಮನಿ ನಂದಲ್ಲ, ನಾನು ನನ್ನದಲ್ಲ, ನಿತ್ತಿದ ಜಾಗನು ನಂದ, ಯಾವ್ದು ಒಟ್ಟು ನಂದಲ್ಲ. ಹೌದು, ನಂದೊಂದ್ ಜಾಗ ಅದ. ಏನ ನಾಳೆ ನಾ ಸತ್ ಬಳಕ ನಾನು ಎಲ್ಲಿ ಹೋಯ್ತಾರ? ನೀನು ಸತ್ ನಂತರ ಊರವರೆಗೂ ಮೂರವರೆ ಬೆಳಗ್ಗೆ ಹಾಕಿ ನಿನ್ನ ಹೋಯ್ತಾರೆ. ಅಲ್ಲಿ ಹೋಯ್ ನಾನು ಏನ್ ಮಾಡ್ತಾರೆ? ಅದು ಹೋಗಿ ಹುಗಿತಾರೆ. ಹಿಂಗ್ ಬಾ ಹಾದಿಗೆ. ಆ ಮನೆ ನಂದಾಯ್ತಲ್ಲ. ಅದು ಮಾತ್ರ ನಿಂದ. ಏ ಆ ಮನೆ ಸ್ವತಃ ನಾಂದ್ರಿ. ಅದ ಯಾದ್ರ ಮೇಲೆ ಇಲ್ಲಿವ್ರ ಹಗಲು ರಾತ್ರಿ ರಾತ್ರಿ ಹಗಲು 24 hours ಆ ಮನೆಯಾಗ ಇರ್ತೀನಿ. ಯಾರ್ದು ಕಿರ್ಕಿರಿ ಇಲ್ಲ, ಹರಿಕೆರಿ ಇಲ್ಲ, ಒಂದು ಕೊಡ ನೀರ್ ತೊಂಬರನ್ನವ್ರಿ ದಿಕ್ಕಿಲ್ಲ, ಬಸನದನ್ನ ಅಟ್ಟುರಾಕ ತರ ಅನ್ನೋರ್ ದಿಕ್ಕಿಲ್ಲ. ಆ ಮನಿ ಮನಿ ನಾನೇನಾ? ಅದಕ್ಕೆ ನಂದು ಅತಿ ಆ ಮನಿ ನಂದು. ಇರಲಿ, ನಿನ್ನಂತೆ ಇವ್ರಿಗೆ ಮತ್ತೊಬ್ರು ಸಾಯ್ತಾರು. ಸಾವು ಒಂದ್ ಸಾಯ್ತಾರ, ಏನು ಒಂದ್ಕೊಂಡ್ ನಾತ್ ಬಿದ್ದು ಸಾಯ್ತಾರ. ಸಾವು ಮರಣ ಯಾರಿಗೂ ಬಿಟ್ಟಿದ್ದಲ್ಲ. ಬಿಟ್ಟಿಲ್ಲ, ಹುಟ್ಟಿದ್ದಮ್ ಸಾಯಲೇಬೇಕು. ಸಾಯಲೇಬೇಕು. ಕಟ್ಟಿದ ಮರತಿ 1 lakh ಇದ್ರೆ ಬೀಳಲೇಬೇಕು. ಹೌದೌದು, ಹುಟ್ಟು ಸಾವು ಮರಣ ಯಾರಿಗೂ ಬಿಟ್ಟಿಲ್ಲ. ನಿನ್ನಂತೆ ಇವ್ರಿಗೆ ಮತ್ತೊಬ್ರು ಸಾಯ್ತಾರ. ಯಾಕೆ ಸಾಯಲ್ಲ? ನಿನ್ನ ಆಸ್ತಿ ತೆಗೆದು ಮ್ಯಾದ ಹೋಗೋದು ಮತ್ತೊಬ್ಬನ ಹುಗಿತಾರ. ಆ ಮನೆಯವ್ರು ಹೆಂಗ್ ನಿಂದೈತೆ? ತಗ್ಗುಡಲೇಪ್ಪ, ಹಂಗೆ ಹಂಗ ಆಗ್ತದ. ಯಾಕೆ ಹೇ ದಗ್ದ ಹಂಗೆ ಹಂಗ್ ಮಾಡ್ತಾರಪ್ಪ? ನನ್ನಂತೆ ಊರಾಗ ಏನು ಮತ್ತೊಬ್ರು ಸಾಯ್ತಾರಲ್ಲ. ಹೌದು, ಅವ್ರ ಜಾಗ ತೋಳಕ್ಕೆ ನಿಮ್ಮಂತವ್ರು ಬರ್ತೀರಿ. ಸಪಾಟಿ ಗುದ್ದಲಿ ಸನಿಕ ತಗೊಂಡ್ಬಂದ್ಕೆ ಹೇ ಇಲ್ಲಿ ಅರ್ಜುನ್ ಜಾಗದಪ್ಪ, ಇಲ್ಲಿ ಹಡ್ಡು ಬಿಡತ್ತೇಳಿ ಮತ್ತೊಂದು ತವಲಿ ಹಡ್ಡು ಇಡ್ತಾರ. ನನಗೆ ಹಂಗೆ ತೆಗಿತಾರ ಓ ಮಹಾರಾಯ? ಮತ್ತೊಂದು ತವಲಿ ಹಾಡ್ತಾರ. ನೀನು ಸತ್ತು ಒಂದು 10 ಗೋರಿ ಸಾಪ ಆಗ್ತದೆ. ಅಯ್ಯಪ್ಪ, ಒಂದು 10-20 ದನ ಕರಿನ ಕಾಲಿ ಮಣ್ಣು ಹತ್ತಿ ಎಲ್ಲ ನಾನು ಗೋರಿ ಸಾಪ ಆಗ್ತದ. ಆಗ್ತದಲ್ಲ, ನಾ ಸಾಪ ಆಗುಡಂಗಿಲ್ಲ. ಏನ್ ಮಾಡ್ತೀನಿ ನಾಳೆ ಸಾಯಳಗ ನನ್ನ ಮಕ್ಳಿಗೆ ಹೇಳಿ ಸಾಯವನ ಏನತ್ತ ನೋಡ್ರಪ್ಪ, ನಾ ಸತ್ ಬಳಕ ಏನ್ ನನಗೆ ಹೋಗಿ ಧನ್ ಮಾಡ್ತಿಲ್ಲ. ಹೌದು, ಅಟ್ಟಕ್ಕೆ ಮಾರ್ತು ಕುಂಡ್ರಿ ಬೇಡ್ರಿ. ಹೌದು, ವರ್ಷಿಗೆ ಒಂದು 5 ಬಿಟ್ಟು ನಾನು ಜಾಗಿನ ಮೇಲೆ ಹೊಸ ಮಣ್ಣು ಹಾಕ್ರಿ. ಹೌದೌದು, ಅದು ಖೂನ್ ಸಿಗ್ತದ, ಯಾರು ಹಡ್ಡಂಗಿಲ್ಲ ಅಂತ ಹೇಳಿ ಸಾಯ ಮಕ್ಳಿಗೆ ಹೇಳಿ ಸಾಯ್ತಿ. ಹೌದು, ಆ ವರ್ಷಿಗೆ 5 ಬಿಟ್ಟು ಅವ್ರು ಮಣ್ಣು ಹಾಕ್ತಾರೆ. ನನ್ನ ಮಕ್ಳು ಹಾಕ್ತಾರೆ. ನಾಳೆ ಮಕ್ಳು ಸತ್ರ ಅವ್ರ ಗೋರಿ ಮೇಲೆ ಯಾರು ಹಾಕ್ತಾರೆ? ಇವಾಗ ಶುರು ಮಾಡ್ತಾನ್ರಿ ಅಲ್ಲಿ ಹಿಂದೆ. ಎಲ್ಲ ತಪ್ಪುಗಟ್ಟು ನೀ ಮಾಡಿದ ಜಗತ್ತಿನಲ್ಲಿ ಯಾವುದಿಲ್ಲ, ಇದ್ರ ದೇವರು ಮಾಡಿದ್ದ ಎಲ್ಲ ನಾ ಮಾಡಿ ನನ್ನ ಭಾವ ನಿನ್ನಲ್ಲಿ ಅದ. ನಾ ಮಾಡಿ ಕೇಳು. ಹಾ ಹೇಳಿ. ಎಲ್ಲ ನಾ ಮಾಡಿ ನಂತಿ ಹಮ್ಮಿಲೆ ಕುಂತಿ ಗುರುವಿನ ಮಾಡೋ ಚಿಂತಿ. ಎಲ್ಲ ನಾ ಮಾಡಿ ನಂತಿ ಹಮ್ಮಿಲೆ ಕುಂತಿ ಗುರುವಿನ ಮಾಡೋ ಸಂಗಾಟಿಲ್ಲ ಯಾರು ಬರ್ತಾರಂತೆ.
ಸಂತಿ ಹೌದು ಮಕ್ಕದ ಪಾಯದಲ್ಲಿ ಮಗನ ಕುರುವನಿ ಕೊಟ್ಟ ಕಂದ ಯಾರದಂತಿ ನೋಡು ಇದು ಎಲ್ಲ ದೇವರು ಮಾಡಿದ್ದೆ ಹೌದು ನೀ ಮಾಡಿದ ಜಗತ್ತಿನಲ್ಲೇ ಇರೋದಿಲ್ಲ ಆದ್ರೂ ಇಬ್ರಾಹಿಂ ಖಲೀಲ್ ಏನ್ ಮಾಡಿದ್ರು ಏನ್ ಮಾಡಿದ್ರು ಮಕ್ಕದ ಮಸೂದಿನ ಕಟ್ಸಿದ್ರು ಮಕ್ಕಳ ಮಸೂದಿ ಕಟ್ಸಿದ್ರಿ ಮಕ್ಕದ ಪಾಯದಲ್ಲಿ ಮಗನ ಕುರುವಾನಿ ಕೊಟ್ಟೆ ಮಗನ್ನ ಕೊಯ್ದಿರಲಿಪ್ಪ ಆದ್ರ ಕಲ್ಲಮಣ್ಣ ನೀರ ಅವ್ರಿಗೆ ಮಾಡಕ್ ಬಂದದೇ ಕಲ್ಲಮಣ್ಣ ನೀರ ಅವ್ರ ಕಡೆಯಿಂದ ಆಗಿಲ್ಲಪ್ಪ ಗುರುನ ಹತ್ತಿನ ಇಚ್ಛಾ ಹೌದು ನೀ ಮಾಡಿದ ಜಗತ್ತಿನಲ್ಲಿ ಇರೋದಿಲ್ಲ ಇದೆಲ್ಲ ದೇವರು ಮಾಡಿದ್ದೆ ಇದೆಲ್ಲ ದೇವರು ಮಾಡಿದ್ದೆ ಯಾವಾದು ನಂದು ಅನೇ ಬೇಡತ್ರಿ ಈಗ ನೋಡು ಈ ಪ್ರತಿಭೆ ಹುಟ್ಟಿ 21 ಯುಗ ಆಯ್ತು ಎಲ್ಲಾರು ಬರೇ ನಂದ ಅನ್ಕೋತ ಬಂದಿದ್ದೇವೆ ಬರೇ ನಂದ ತಾರಿಪ ಯಾರು ಒಯ್ದಿಲ್ಲ ಆದ್ರೆ ಈ ಪೃಥ್ವಿ ನಿರ್ಮಾಣ ಆಗಿ 21 ಯುಗ ಆಯ್ತು ಈಗನ ಹೌದು ಈ ಪೃಥ್ವಿ ನಿರ್ಮಾಣ ಆಗಿ 21 ಯುಗ ಆಯ್ತು ಹೌದು ಅಂದಾಗ 21 ವಿಗ ಅಂದಾಗ ನಮಗ ಬಹಳ ಸಂಶಯಪ್ಪ ಸಂಶಯ 21 ವಿಗ ಯಾವ ಯಾವ ಆದ್ರೂ ಈ ಪ್ರತಿ ಹುಟ್ಟಿ 21 ವಿಗ ಆಯ್ತಂದಾಗ 21 ವಿಗ ಯಾವ ಯಾವ ಇಷ್ಟೇ ಅಲ್ಲ ಹೌದು ಅನಂತ ವಿಗ ಅರ್ಹರಿತ ವಿಗ ಹೌದು ಅಂಡಜ ವಿಗ ಪಿಂಡಜ ವಿಗ ಹೌದು ಭಿನ್ನಜ ವಿಗ ಹೌದಪ್ಪ ಭಿನ್ನಜ ವಿಕ್ತಿ ವಿಗ ಹೌದು ಊದಿ ಬೀಜ ವಿಗ ಸತಜೈ ವಿಗ ಅವಿರತ್ವ ವಿಗ ಹೌದು ಅಮರ ವಿಕ್ತಿ ವಿಗ ಹೌದು ಮಾನಿಯನ್ನ ವಿಗ ವಿಗ ಮನಿಯನ್ನ ವಿಗ ಹೌದು ಇಸ್ಪ ವಿಗ ಇಸ್ಪಹರಣ ವಿಗ ಹೌದು ಅಲಂಕೃತ ವಿಗ ಸಾಧಂಕೃತ ವಿಗ ಅಮೃತ ವಿಗ ಹೌದು ಕರ್ತಾಯ ವಿಗ ಹೌದು ತಿರಿತಾಯ ವಿಗ ದ್ವಾಪಾರ ವಿಗ ಹೌದು ಕಲಿ ವಿಗ ಈ ಪ್ರತಿ ಹುಟ್ಟಿ 21 ವಿಗ ಆಯ್ತು ಅಯ್ಯಪ್ಪ 21 ವಿಗದ ಹೆಸರು ಸಹ ಹೇಳಿದ್ರೆ ಖರೆ ಈಗ ನನಗೆ ಏನ್ ಅನಿಸ್ತದೆಪ್ಪ ಕೇಳಿಕೊಂಡೆ ಇಟ್ಟು ಸಾಟ್ ಸಾಟ್ ಹೆಸರು ಹೇಳಿದ್ರಿ ಖರೆ 21 ವಿಗ ಯಾವ ಅಂದಾಗ ಅವ್ರ ಹೆಸರು ಹೇಳಿದ್ರಿ ಒಂದೊಂದು ವಿಗ ಏಸು ವರ್ಷ ಇತ್ತು ಏಸು ಅವ್ರ ಅವಿಸಿ ಇಟ್ಟಿದ್ರಿ ಒಂದೊಂದು ವಿಗ ಎಟ್ಟೆಟ್ಟು ವರ್ಷ ಇದ್ದು ಇದು ವಿಚಾರ ಮಾಡಿದೆ ಹೌದು ಎರಡು ಅನಂತ ವಿಗ 20,000 ವರ್ಷ ಇತ್ತು ಹೌದು ಅನಂತ ವಿಗ 20,000 ವರ್ಷ ಇತ್ತು ಹೌದು ಅರ್ಹರಿತ ವಿಗ 18,000 ವರ್ಷ ಇತ್ತು ಹೌದು ಅಂಡಜ ವಿಗ 25,000 ವರ್ಷ ಇತ್ತು ಹೌದು ಪಿಂಡಜ ವಿಗ 36,000 ವರ್ಷ ಇತ್ತು ಹೌದು ಭಿನ್ನಜ ವಿಗ 58,000 ವರ್ಷ ಇತ್ತು ಹೌದು ಭಿನ್ನಜ ವಿಕ್ತಿ ವಿಗ 100,000 ವರ್ಷ ಇತ್ತು ಹೌದು ಓದಿಬಿಜ ವಿಗ 111,000 ವರ್ಷ ಇತ್ತು ಹೌದು ಸತಜೈ ವಿಗ 150,000 ವರ್ಷ ಇತ್ತು ಹೌದು ಅವಿರತ್ವ ವಿಗ 200,000 ವರ್ಷ ಇತ್ತು ಅಮರ ವಿಕ್ತಿ ವಿಗ 250,000 ವರ್ಷ ಇತ್ತು ಹೌದು ಮಾನಿಯನ್ ವಿಗ 28,000 ವರ್ಷ ಇತ್ತು ಹೌದು ಮನಿಯನ್ ವಿಗ ಕೇವಲ 12,000 ವರ್ಷ ಇತ್ತು ಹೌದು ಹೌದು ಇಸ್ಪ ವಿಗ 21,000 ವರ್ಷ ಇತ್ತು ಹೌದು ಇಸ್ಪ ಹರಣ ವಿಗ 47,000 ವರ್ಷ ಇತ್ತು ಅಲಂಕೃತ ವಿಗ 85,000 ವರ್ಷ ಇತ್ತು ಹೌದು ಸಾಲಂಕೃತ ವಿಗ 60,000 ವರ್ಷ ಇತ್ತು ಹೌದು ಹೌದು ಅಮೃತ ವಿಗ 311,000 ವರ್ಷ ಇತ್ತು ಹೌದಪ್ಪ ಕರತಾಯ ವಿಗ 18,45,000 ವರ್ಷ ಇತ್ತು ಹೌದು ತಿರಿತಾಯ ವಿಗ 12,25,000 ವರ್ಷ ಇತ್ತು ದ್ವಾಪಾರ ವಿಗ 86,000 ವರ್ಷ ಇತ್ತು ಅಷ್ಟು ಪೈಕಿ ಎಷ್ಟಾಗಿ ಹೋಗಿರ್ಬೇಕು ನಾವು ಎಷ್ಟರಾಗಿ ಉಳಿದಿರ್ಬೇಕು ಕಲಿಯುಗ ಬಂದ 8 ವರ್ಷ ಆಯ್ತು 8 ವರ್ಷ ಆಯ್ತು 10,300 ವರ್ಷ ಆಯ್ತು ಹೇಳ್ರಿ ಬಹಳ ದಿನ ಇರ್ತಾವ ನಂಗಾಯ್ತಲ್ಲ 8 ದಿವಸ ಇದ್ರೆ ಮರಣ ಬಿಟ್ಟಿದ್ದಲ್ಲ 8 ದಿವಸ ಇದ್ರೆ ಮರಣ ಬಿಟ್ಟಿದ್ದಲ್ಲ ಎಲ್ಲಿ ಕಲ್ತಿರಿ ಇವೆಲ್ಲ ಹುಟ್ಟಿದ ಸಾಯ್ತದ ಕಟ್ಟಿದ ಮರತ್ ಏಸ್ ವರ್ಷ ಇದ್ರೆ ಬೀಳ್ತದ ಇದೀ ಹೇಳ್ಕೊತ ಹೊಂಟ್ರಿ ಹೌದು ಇದ್ದಿದ್ದು ಹೇಳಿನಿ ಇಲ್ಲಿ ಒಂದೊಂದು ಸುಳ್ಳು ಆತಾವ ಒಂದೊಂದು ಖರೆ ಆತಾವ ಈಗ ಹುಟ್ಟಿದ್ದೆಲ್ಲ ಅಮ್ಮ ನಿಷ್ಫಲದ ಹುಟ್ಟಿದ ಸಾಯಲೇಬೇಕು ಹೌದು ಕಟ್ಟಿದ ಮರತಿ ಏಸ್ ವರ್ಷಿದ್ರು ನಮ್ ಬೀಳಬೇಕತ್ರಿ ನೀವು ಹೌದು ಹುಟ್ಟಿದ ಸಾಯಲ ಖರೆ ಕಟ್ಟಿದ ಮರೆತ್ ಬೆಳಂಗಿಲ್ಲ ತಿನ್ನ ಯಾವ್ದೀರ ಆ ಕೃತವಿಗಿದಾಗ ಹುಟ್ಟಿದ ಏಗ್ಲನು ಗುಡಿ ಗುಂಡರನು ಎಂತಿಂದ ದೊಡ್ಡಿ ಮಾರಿ ತುಟ್ಟವ ಹೌದು ಒಂದು ಕೂದಲು ಸಹಿತ ಹಿನ ಸರಿದೇಡಿ ಇಲ್ಲ ಯಾಕೆ ಯಾಕೆ ನಿತ್ತದ ಹಂಗೆ ಅದಕ್ಕೊಂದು ನಿಯಮ ಕಂಬ ಕೊಟ್ಟಿರ್ತೀರಿ ಹಾಗಲ್ಲ ಆ ಕೃತಾಯುಗದಲ್ಲಿ ಕಟ್ಟಿದ ದೇಹದ ಇನ್ನೊಬ್ಬರಿಗೆ ಯಾಕೆ ನಿಂತವ ಹಿಂದಿನ ಕಾಲದಲ್ಲಿ ಶಿಲ್ಪಿ ಶಾಸ್ತ್ರ ಅಂತ ಒಂದು ಶಾಸ್ತ್ರ ಇತ್ತು ಹೌದು ಆ ಶಾಸ್ತ್ರ ಕಲ್ಲು ಮೇಲೆ ಇಟ್ಟು ಓದಿದ್ರೆ ಕಲ್ಲ ಕಣಿಗೆ ಮೆದುವಾಗ್ತಿತ್ತು ಆ ಶಾಸ್ತ್ರ ಕಲ್ಲಿ ಮ್ಯಾಗ ಇಟ್ಟ ಕಲ್ಲಟ್ಟು ಮೆದುವಾಗ್ಲಿಕ್ಕೆ ಕಾರಣ ಏನು ಮಂತ್ರಶಕ್ತಿ ಶಿಲ್ಪಿ ಶಾಸ್ತ್ರ ಆ ಮಂತ್ರಶಕ್ತಿಯಿಂದ ದೇಹದ ಹುಟ್ಟಿಯಾವು ಅದಕ್ಕೆ ಇನ್ನೊಬ್ಬರಿಗೆ ಉಳ್ಕೊಂಡ ಅಂದ್ರೆ ನಾವು ಹಿರಿಯ ಜನ್ಮದ ಹುಟ್ಟಿದೆ ಅಂದಾಗ ನಮ್ಗ ಮರಣ ಬರಂಗಿಲ್ಲ ನಾವು ಸಾಯೋದಿಲ್ಲ ಯಾಕಂದ್ರ ಆ ಮಾಮಂತ್ರ ಶಕ್ತಿ ಏನ ಅಂದ್ರಲ್ಲ ಆ ಶಿಲ್ಪ ಶಾಸ್ತ್ರದ ಒಂದು ಪಾನ ಉಚ್ಕೊಂಡು ನಮ್ಮ ಮನೆಗೆ ಬಿದ್ದಾದ್ರಿ ಹಿಂದಿನವ್ರು ಓದ್ಕೊಂಡಿಲ್ಲ ಅವ್ರು ಸತ್ತು ಹೋಗ್ಯಾರ ಈಗ ನಮಗ್ ಸಿಕ್ಕದಂದಾಗ ನಾವು ನಮ್ಮ ಮಕ್ಕಳು ಕಲ್ತಿ ನಾವು ಓದಿದೆವು
ನಮಗ ಮರಣೆ ಬರಂಗಿಲ್ಲ, ಹಿರಿ ಜನ್ಮದ ಹುಟ್ಟಿದೆವು. ಹೇಳ್ದಿ ಕೇಳ, ಹಿರಿಯ ಜನ್ಮದಲ್ಲೇ ಹುಟ್ಟಿ ಬಂದಿದೆ ಅಲ್ಲ, ಎಷ್ಟೋ ವರ್ಷ ಇದ್ರೆ ಮರಣ ನಿಮ್ಗೆ ಬಿಟ್ಟಿದ್ದಲ್ಲ. ಹೌದು, ಹಿರಿಯ ಜನ್ಮದಲ್ಲೇ ಹುಟ್ಟಿ ಬಂದಿದೆ ಅಲ್ಲ, ಎಷ್ಟೋ ವರ್ಷ ಇದ್ರೆ ಮರಣ ನಿಮ್ಗೆ ಬಿಟ್ಟಿದ್ದಲ್ಲ. ಹಿರಿಯ ಜನ್ಮದಲ್ಲೇ ಹುಟ್ಟಿ ಬಂದಿದೆ ಅಲ್ಲ, ಎಷ್ಟೋ ವರ್ಷ ಇದ್ರೆ ಮರಣ ನಿಮ್ಗೆ ಬಿಟ್ಟಿದ್ದಲ್ಲ. ಹಿರಿಯ ಜನ್ಮದಲ್ಲೇ ಹುಟ್ಟಿ ಬಂದಿದೆ ಅಲ್ಲ, ಎಷ್ಟೋ ವರ್ಷ ಇದಲ್ಲ. ಆರು ದಿವಸ ಬದುಕೇನಂತ ಭ್ರಮಿ ಅಲ್ಲ, ನಿನ್ಗ ಭ್ರಮಿ ಒಳಗ ಒಂದು ಮಾರ್ಗ ತಿಳಿಯಲಿಲ್ಲ. ಆರು ದಿವಸ ಬದುಕೇನಂತ ಭ್ರಮಿ ಒಳಗ ಒಂದು ಮಾರ್ಗ ತಿಳಿಯಲಿಲ್ಲ. ನಂತೆ ಮುಂದೆ ಹೋಗದ ನಿಶ್ಚಯವಲ್ಲ, ಸಾವಿರ ವರ್ಷ ಇದ್ರೆ ಸಾವು ನಿನಗೆ ತಪ್ಪಿದ್ದಲ್ಲ. ಹಿರಿಯ ಜನ್ಮದಲ್ಲೇ ಹುಟ್ಟಿ ಬಂದಿದ್ದಲ್ಲ, ಎಷ್ಟೋ ವರ್ಷ ಇದ್ರೆ ಮರಣ ನಿನಗೆ ಬಿಟ್ಟಿದ್ದಲ್ಲ. ಹಿರಿಯ ಜನ್ಮದಲ್ಲೇ ಹುಟ್ಟಿ ಬಂದಿದ್ದಲ್ಲ, ಎಷ್ಟೋ ವರ್ಷ ಇದ್ರೆ ಮರಣ ನಿನಗೆ ಬಿಟ್ಟಿದ್ದಲ್ಲ. ಲೋಕರಿಗೆ ನಿಷ್ಠಿಯಿಂದ ಉಳಿಯಲಿಲ್ಲ, ನಿಷ್ಠಿಯಿಂದ ಉಳಿಯಲಿಲ್ಲ. ಎಷ್ಟು ತಪ ಮಾಡಿದ ಒಂದ ತಟ್ಟಲಿಲ್ಲ, ಮರಣ ಕಂಜಿದಂತ ಹೊಕ್ಕರ ಆದ್ರೆ ಬಿಟ್ಟೇ ಇಲ್ಲ. ಹಿರಿಯ ಜನ್ಮದಲ್ಲೇ ಹುಟ್ಟಿ ಬಂದಿದ್ದಲ್ಲ, ಎಷ್ಟು ವರ್ಷ ಮರಣ ನಿನ್ಗ ಬಿಟ್ಟಿದಲ್ಲ. ಹಿರಿಯ ಜನ್ಮದಲ್ಲೇ ಹುಟ್ಟಿ ಬಂದಿದ್ದಲ್ಲ, ಎಷ್ಟು ವರ್ಷ ಮರಣ ನಿನ್ಗ ಬಿಟ್ಟಿದಲ್ಲ. ಬಸ್ಸುಸುರ ಪಡೆದು ಬರುವ ಸುಳ್ಳೇನಲ್ಲ, ಪುರಿ ಹಸ್ತ ಶಿಖರ ಸುಡ್ತಾ ಅಂದ ಸ್ವರ್ಗವೆಲ್ಲ. ಹಸ್ತಸುರ ಪಡೆದು ಬರುವ ಸುಳ್ಳೇನಲ್ಲ, ಪುರಿ ಹಸ್ತ ಶಿಖರ ಸುಡ್ತಾ ಅಂದ ಸ್ವರ್ಗವೆಲ್ಲ. ಹೆಣ್ಣಿಗಿನ ಚೀದವರಿಗೆ ಪುಣ್ಯ ಆದರೆ ಏನಿಲ್ಲ, ತನ್ನ ಹತ್ತು ಜ್ಞಾನ ಸುತ್ತ ಯಾರು ಉಳಿಸಲಿಲ್ಲ. ಸೂರ್ಯ ಚಂದ್ರ ಕೂಡು ತನಕ ಇವನ ಮರಣೆ ಇಲ್ಲ. ಗಮ್ಮ ತನ್ನ ಮಗನ ಬರ್ದನಲ್ಲ, ಸೂರ್ಯ ಚಂದ್ರ ಕೂಡು ತನಕ ಇವನ ಮರಣೆ ಇಲ್ಲ. ಸ್ವಂತ ಬರೆದ ಬ್ರಹ್ಮ ಅಂತ ತಿಳಿಯಲಿಲ್ಲ, ತೆತ್ತಿಸಿಕೊಂಡು ದೇವರು ಇದ್ರು ಯಾರು ಉಳಿಸಲಿಲ್ಲ. ಸೂರ್ಯ ಜನ್ಮದಲ್ಲೇ ಹುಟ್ಟಿ ಬಂದಿದ್ದಲ್ಲ, ಎಷ್ಟೋ ವರ್ಷ ಮರಣ ನಿನ್ಗ ಬಿಟ್ಟಿದ್ದಲ್ಲ. ಸೂರ್ಯ ಜನ್ಮದಲ್ಲೇ ಹುಟ್ಟಿ ಬಂದಿದ್ದಲ್ಲ, ಎಷ್ಟೋ ವರ್ಷ ಮರಣ ನಿನ್ಗ ಬಿಟ್ಟಿದ್ದಲ್ಲ. ಸಂದ ಮಗದ ದೇಶ ಆಳಿದ್ದಲ್ಲ, ಅವನ ತಾವೇಕೆ ದ್ರೋಷಾಣ ಕೋಟಿ ದೈತ್ಯರಲ್ಲ. ಜರಸಂದ ಮಗದ ದೇಶ ಆಳಿದ್ದಲ್ಲ, ಅವನ ತಾವೇಕೆ ದ್ರೋಷಾಣ ಕೋಟಿ ದೈತ್ಯರಲ್ಲ. ಎಚ್ಚ ಮರಣ ಎತ್ತು ಎಚ್ಚರ ಹುಟ್ಟಲಿಲ್ಲ, ಭೀಮನ ಕೈಯಲ್ಲಿ ಸಿಕ್ಕ ಶೀಳಿ ಮಗದ ಸುಳ್ಳೇನಲ್ಲ. ಜನ್ಮದಲ್ಲೇ ಹುಟ್ಟಿ ಬಂದಿದ್ದಲ್ಲ, ಎಷ್ಟು ವರ್ಷ ಮರಣ ನಿನ್ಗ ಬಿಟ್ಟಿದ್ದಲ್ಲ. ಜನ್ಮದಲ್ಲೇ ಹುಟ್ಟಿ ಬಂದಿದ್ದಲ್ಲ, ಎಷ್ಟು ವರ್ಷ ನೋಡು. ಎಷ್ಟು ಕಾಲ ಬದುಕಿದ್ರು ಕೂಡ ಈ ಮರ್ತು ಭೂಮಿಯಲ್ಲಿ ಎಷ್ಟು ಹುಟ್ಟಿದವ ನಿಷ್ಫಲ ಅದ. ಯಾಕೆ ಸ್ಥಿರವದ್ದಲ್ಲ, ಅಸ್ಥಿರದ. ಒಂದು ಗಿಡ ಒಂದು ಸಾವಿರ ವರ್ಷ ಇದ್ರೆ ಕೂಡ ಸಲ್ಲಾಗಿ ಹೋಗ್ತದೆ. ಒಮ್ಮೆ ಮಾತ್ರ ಗಿಡ ಸಲ್ಲ ಆಗ್ತದೆ. ಆದ್ರೂ ಮನುಷ್ಯನಿಗೆ ಬಂದು ಮೂರು ಮರಣ ಅದಾವ. ಮನುಷ್ಯನಿಗೆ ಬಂದು ಮೂರು ಮರಣ. ಹೌದು, ಯಾವ್ಯಾವ ಮೂರು ಮರಣ? ಯಾವ ಯಾವ? ಕಾಲ ಮರಣ, ಕಾಲ ಮರಣ, ಅಕಾಲ ಮರಣ, ಅಕಾಲ ಮರಣ. ಆದ್ರೆ ದುರ್ಮರಣ, ದುರ್ಮರಣ ಅಂದ್ರೆ ಕಾಲ ಮರಣ ಅಂದ್ರೆ ಏನು? ಕಾಲಕ್ಕೆ ಸರಿಗೆ ಒಂದು ಮುಪ್ಪಾವಸ್ಥೆಯಾಗಿ ಸಾಯ್ತಿರೋದು ಕಾಲ ಮರಣ ಅನ್ಬಹುದು. ಕಾಲ ಮರಣ, ಅಕಾಲ ಮರಣ. ಏ ನಿನ್ನೆ ಅವ್ರು ನಾವು ಮಾತಾಡಿದ್ವಿ ಹಾಗೆ ಸತ್ತ, ಇದು ಅಕಾಲ ಮರಣ. ಅಕಾಲ ಮರಣ ದುರ್ಮರಣ. ಹೌದು, ಭಂಡೋಗದಾಗಿ ಕಡಿಸಿಕೊಂಡು ಬಾಯಿ ಬಿದ್ದ ಯಾರು ಸಾಯ್ತಾರೋ ಇದಕ್ ದುರ್ಮರಣ ಅನ್ಬಹುದು. ಆದ್ರೆ ಈ ಮನುಷ್ಯನಿಗೆ ಬಂದು ಮೂರು ಮರಣ ಅದಾವ. ಆದ ಮರಣದಿಂದ ಜಗತ್ತಿನಲ್ಲಿ ಯಾರ್ಯಾರು ಉಳಿದಿಲ್ಲ? ಹೌದು, ಅಂದ್ರೆ ನಾವು ಉಳಿಯಲ್ಲ. ನಂಗೆ ಐತಲ್ಲ ನೋಡಿ, ವಿಚಾರ ಮಾಡಿ ನೋಡಿಪ್ಪ. ಮರಣ ಬರೋದಾಗ ಏನು ಗುರಿನ ಮಾಡ್ಕೊಂಡು ದೇವ್ರಿಗೆ ಭೇಟಿ ಆಗುತ್ತೆ ಅಂದ್ರೆ ಬಹಳ ಚಲೋ ಆಗ್ತದೆ.